ಅದಕ್ಕೆ ನಮ್ಮೊಟ್ಟಿಗೆ ಹಿರಿಯರು, ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಆನ್ ಪವರ್ ಟಿವಿ. ಸರ್ ಚಂದನ್ ಶರ್ಮಾ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಚಂದನ್. ಹೇಗಿದ್ರಿ ಸರ್? ಹೌ ಆರ್ ಯು ಸರ್? ಫೈನ್. ಏನ್ ಸರ್ ಇದು, ಈ ಸ್ಯಾಂಟ್ರೋ ರವಿ ಕತೆ, ಕುಮಾರಸ್ವಾಮಿ ಅವ್ರ ಮಾತು, ಏನ್ ಸರ್ ಇದು? ನಮ್ಗೂ ಏನು ಆಗ್ತಾ ಅರ್ಥ ಆಗ್ತಿಲ್ಲ. ಅವ್ನು ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ, ಹೇಗೆ ಅಂತಾನು ಗೊತ್ತಿಲ್ಲ. ವಾಟ್ಸಪ್ ಚಾಟ್ಗಳಿದಾವೆ, ಬೊಮ್ಮಾಯಿ ಸರ್ ಅಂತ ಹಾಕೊಂಡಿರೋ ನಂಬರ್ ನಿಂದ ಮೆಸೇಜ್ ಬರ್ತದೆ ಅವನಿಗೆ. ಸುಧಾಕರ್ ಮೆಡಿಕಲ್ ಮಿನಿಸ್ಟರ್ ಅಂತ ಹಾಕೊಂಡಿದ್ದಾನೆ, ಅವರಿಗೆ ವಿಡಿಯೋ ಕಾಲ್ ಹೋಗುತ್ತೆ. ಆರೋಗ್ಯ ಜ್ಞಾನೇಂದ್ರ ಅವರಿಗೆ ವಾಟ್ಸಪ್ ಕಾಲ್ ಹೋಗುತ್ತೆ, ಅವನೇ ಅದನ್ನ ತಗೊಂಡು ಎಲ್ಲ ಕಡೆ ಹಾಕೊಳ್ತಾನೆ. ಡಿವೈಎಸ್ಪಿಗಳ ಜೊತೆಗಿರುವ ಫೋನ್ ಕಾಲಲ್ಲಿ, ಏ ನಿಮ್ಗೇನು ರೇ, ಸಿ ಎಂ 1-to-1 ಇದ್ದಾರೆ ಬಿಡ್ರಿ ಅಂತಾನೆ. ಏನ್ ಸರ್ ಇದು, ಯಾರು ಈ ತರ ಫ್ರಾಡ್ ಇರ್ಬೇಕು? ಕೆಲವು ಫ್ರಾಡ್ಗಳಿಗಿದೆ ಕೆಲ್ಸ. ನನ್ಗೆ ಅವ್ರಿಗೆ ಗೊತ್ತು, ನನ್ಗೆ ಇವ್ರಿಗೆ ಗೊತ್ತು. ಒಬ್ಬ ಎಂಥದ್ದು ಸ್ವಾಮಿಗಳು, ಎಂಥದ್ದು ನಮ್ಮ ಇದ್ರ ಸ್ವಾಮಿಗಳು ಒಬ್ಬ ಮಾಡಿದ್ನೆ 106 crore ಈ ತರ ಮೊನ್ನೆ ಕಳೆದ ಒಂದ್ ವರ್ಷದಿಂದ ಜೈಲಲ್ಲಿ ಇದ್ದಾರೆ. ಹೌದು ಹೌದು. ಆ ತರದ ಕಿರಾಕಿಗಳು ಇವ್ರೆ. ಬಟ್ ಏನಪ್ಪಾ ಅಂದ್ರೆ ಕೆಲವ್ರು ನಂಬಿಡ್ತಾರೆ ಈ ತರದ. ಬಟ್ ಅವ್ರ ಹೆಸರಿಡ್ಕೊಂಡು ಇನ್ಯಾರಿಗೂ ಟ್ಯಾಗ್ ಆನ್ ಮಾಡ್ತಾ ಹೋಗುವಂತದ್ದು ಸರಿಯಲ್ಲ. ಆದ್ರೆ ಇವೊಂದು ಆಂಟಿಸಿಡೆಂಟ್ಸ್ ನೋಡಿದ್ರೆ ಬಹಳ ಸ್ಪಷ್ಟ ಇದೆ ಸರ್. 90s ಇಂದ ಕೂಡ ಇವನ್ ಆಂಟಿಸಿಡೆಂಟ್ಸ್ ಗಳನ್ನ ಕಲೆ ಹಾಕಿದಾಗ ಬಹಳ ಕ್ಲೀನ್ ಆಗಿ ಏನಿಲ್ಲ ಸರ್. ಆಮೇಲೆ ಇವನ್ ಕುಮಾರ್ ಕೃಪಾದಲ್ಲಿ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳಿದಾವೆ ಸರ್. ಇರ್ಬೋದು. ಯಾರದ್ದು ಸರ್ ಕೃಪಾ ಕಟಾಕ್ಷಗಳಿಲ್ಲ, ಯಾರದ್ದು ಆಶೀರ್ವಾದ ಇಲ್ಲ ಅಂದ್ರೆ ತಗೊಳ್ಳೋದ್ ಹೇಗ್ ಸಾಧ್ಯ ಸರ್? ಕುಮಾರ ಕೃಪಾದಂತ ಕುಮಾರ ಕೃಪಾದಲ್ಲಿ ಆಶೀರ್ವಾದ ಇಲ್ಲದೆ ಅದಾಗೋದೇ ಇಲ್ಲ. ಕುಮಾರ ಕೃಪಾದಲ್ಲಿ ತಿಂಗಳಂಗಟ್ಲೆ ಹೂಂ ಕೊಡಬೇಕು ಅಂದ್ರೆ ಯಾರೋ ನಮ್ಮಂತ ರಾಜಕಾರಣಿಗಳು ಇಲ್ಲಿಂತವ್ರು ಇರ್ತಾರೆ ಅವ್ರಿಗೆ. ಕುಮಾರಸ್ವಾಮಿ ಅವರು ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಬಾಂಬೆ ಬಾಯ್ಸ್ ಬಗ್ಗೆ ಮಾತನಾಡಿದ್ರು ಸರ್. ಅಲ್ಲ ನೋಡ್ರಿ, ನಾನು ನಾನು ರಿಯಾಕ್ಟ್ ಮಾಡಿದ್ದೀನಿ. ಹೌದು ಕೇಳಿಸ್ಕೊಂಡೆ, ನಾನು ನೀವು ರಿಯಾಕ್ಟ್ ಮಾಡಿದ್ ಕೇಳಿಸ್ಕೊಂಡೆ, ಆದ್ರೆ ನೀವು ನಮಗೆ ರಿಯಾಕ್ಟ್ ಇನ್ನ ಮಾಡ್ಲಿಲ್ಲ ಅಂತ ನಾನು ನಿಮಗೆ ಕಾಲ್ ಮಾಡಿದೆ ಅಷ್ಟೇ. ಏನಂತೀರಿ ಅದ್ರ ಬಗ್ಗೆ ತಾವು? ಅಲ್ಲಲ್ಲ, ಅದು ಸುಮ್ಮನೆ ಬಹಳ ವೇಗ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಯಾಕೆಂದ್ರೆ ಅದು ಒಂಥರ ಪ್ರಶ್ನೋತ್ತರಾವಳಿ ಇದ್ದಂಗಿದೆ. ಪ್ರಶ್ನೆ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಏನಾದ್ರು ಗೊತ್ತಿದ್ರೆ ಹೇಳ್ಬೇಕು ಬಹಿರಂಗವಾಗಿ. ಹೌದು ಇಂಥದ್ರಿ ನನ್ಗೆ ಗೊತ್ತು, ಇಂಥದ್ ನನಗೆ ಗೊತ್ತು, ಇಂಥ ಅವ್ರಿಗೆ ದೊಡಗಿದ್ದಾರೆ, ಅದರಲ್ಲಿ ಬಂದ್ರ ಹೋದ್ರ ಅನ್ನ ಒಂಥರ. ಅವರು ಕೂಡ ಒಂಥರ ಕಥೆಗಾರರು, ಯಾಕೆ ಸಿನಿಮಾದಲ್ಲಿ ಇದ್ದವ್ರು ನೋಡಿಯವರು. ಹಾಗಾಗಿ ಹುಡುಗ ಹುಡುಗಿ ಬಂದ್ರು, ಆಮೇಲೆ ಏನಾಯ್ತು ಅನ್ನೋದು ಪರದೆ ಮೇಲೆ ನೋಡಿ ಅಂತ ಅನ್ನೋ ತರ ಆಯ್ತು. ಹಂಗಲ್ಲ, ನೀವು ಹೇಳಿ, ನಿಮ್ಗೇನಾದ್ರು ಗೊತ್ತಿದ್ರೆ ಕರೆಕ್ಟ್ ಆಗಿ ಹೇಳಿ. ಅದಕ್ಕೇನಂತೆ, ವಾಟ್ ಇಸ್ ದಟ್ ಸರ್? ನಾನು ಒಂದು ವಿಷಯ ಬಹಳ ಮುಕ್ತವಾಗಿ ನಿಮ್ಮ ಜೊತೆಗೆ ಮಾತನಾಡ್ಬಿಡ್ತೀನಿ ಸರ್. ನೀವು ಅತ್ಯಂತ ಹಿರಿಯ ರಾಜಕಾರಣಿ, ದಶಕಗಳ ಕಾಲದ ರಾಜಕಾರಣದ ಅನುಭವ, ಜೀವನಾನುಭವ ಇರುವಂತ ಮನುಷ್ಯ ನೀವು. ಹಾಗಾಗಿ ನಾನು ನಿಮಗೆ ಈ ಪ್ರಶ್ನೆ ಬಹಳ ಸ್ವಲ್ಪ ಡೈರೆಕ್ಟ್ ಅನ್ಸ್ಬಹುದು, ಆದ್ರೆ ನೇರವಾಗಿ ಕೇಳ್ಬಿಡ್ತೀನಿ ಸರ್. ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ ಸರ್. ಫ್ಯಾಂಟಾಸ್ಟಿಕ್ ಸರ್. ಸರ್, ನಾವು ಜನಮಾನಸದಲ್ಲಿ ನಾವು ಮಾತನಾಡುವಾಗ, ಸಾಮಾನ್ಯವಾಗಿ ನಾವು ಪತ್ರಕರ್ತರು ಈ ಜನ ಮಾತಾಡುವಾಗ, ಯಾರ್ಯಾರ್ದೋ ಬಗ್ಗೆ ಮಾತಾಡುವಾಗ, ಮಾಜಿ ಸಿ ಎಂ, ಮತ್ತೊಬ್ರು ಮಾಜಿ ಮಿನಿಸ್ಟರ್, ಮಾಜಿ ಶಾಸಕರು, ಯಾರೋ ರಾಜಕಾರಣಿ ಫಾರ್ ದಟ್ ಮ್ಯಾಟರ್ ಆಫ್ ಫ್ಯಾಕ್ಟ್, ಏ ಬಿಡ್ರಿ ಅವ್ರ ಬಗ್ಗೆ ಗೊತ್ತಿಲ್ವೇನ್ರಿ, ಅವ್ರಿಗೆ ಅವ್ನು ಗೊತ್ತೇನ್ರಿ, ಅವ್ನು ಅವ್ರಿಗೆ ಅವ್ನು ಕಳ್ಸ್ಕೊಡ್ತಾ ಅನ್ಕಣ್ರಿ, ಏ ಇವ್ನು ಇಲ್ವೇನ್ರಿ, ಅವ್ನು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದ ಅನ್ಕಣ್ರಿ, ಏ ಆ ರಾಜಕಾರಣಿ ವಿಷಯ ನನಗೆ ಗೊತ್ತಿಲ್ವೇನ್ರಿ, ಇದು ಇದು ಮೋಸ್ಟ್ ಕಾಮನ್ ಡೈಲಾಗ್ ಅಲ್ವಾ ಸರ್ ರಾಜಕಾರಣದಲ್ಲಿ? ನಿಜ ನಿಜ. ಆದ್ರೂ ಕೂಡ ಯಾಕೆ ಸರ್ ಇಲ್ಲಿವರೆಗೂ ಬಂದ್, ಅಲ್ಲ ಈ ಈ ಹಂತಕ್ಕೆ ಬಂದ್ ನಿಂತಿದ್ ಯಾಕೆ ಸರ್ ರಾಜಕಾರಣ ಅಂತ ಕೇಳ್ತಾ ಇರೋದು ನಾನು ನಿಮ್ಮನ್ನ. ಯಾಕೆ ಸರ್? ಅಲ್ಲ ನಾನು ಬೇರೆ ಯಾರೋ ಮಾತಾಡೋದು ಬೇರೆ ವಿಚಾರ. ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂತವ್ರು, ಒಂದು ಪಕ್ಷದ ರಾಜ್ಯಾಧ್ಯಕ್ಷರು, ಅದರ ವರಿಷ್ಠರು ತಾವು, ಮತ್ತು ಒಂದು ಚಾರಿತ್ರಿಕ ಹಿನ್ನೆಲೆಯ ರಾಜಕಾರಣದಿಂದ ಬಂದಂತವ್ರು, ದೇವೇಗೌಡರ ಮಕ್ಕಳು ತಾವು, ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ನೀವು ಹೇಗೆ ಹಿಟ್ ಅಂಡ್ ರನ್ ಆಗಿ ಹೋಗ್ಬಾರ್ದು ಇದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು. ಎಸ್, ನಾನ್ ನೋಡಿದೀನಿ ರೀ, ನನಗೆ ಗೊತ್ತಿದೆ ರೀ ಇದು ಅಂತ ಕೇಳ್ಬೇಕು ಆತರ. ಅದು ಬಿಟ್ಟು ನೀವ್ ಯಾರೋ ನೀವು ಹುಡುಗರ ತರ ಮಾತಾಡಿ ಹೋಗುವಂತದ್ದು ಎಷ್ಟು ಮಟ್ಟಿಗೆ ಅದು ಸರಿ, ಎಷ್ಟು ಮಟ್ಟಿಗೆ ಸರಿ?
ಅಲ್ಲ ಅದರ ಆಯ್ತು, ಅವ್ರ ಮಾತು ಒಂದು ಕಡೆ ಆದರೆ ಇಡೀ ಕಂಪ್ಲೀಟ್ ರಾಜಕಾರಣ ಹೆಣ್ಣು ಹೆಂಡ ಮತ್ತು ಹಣ ಇದರ ಇದರ ನಶೆಯಲ್ಲಿ ಸಿಲುಕಿ ಒದ್ದಾಟ ಶುರುವಾಗಿ ಎಷ್ಟು ದಶಕಗಳಾಗೋಯ್ತು ಸರ್? ಖಂಡಿತ ಖಂಡಿತ ಖಂಡಿತ, ಅದ್ರ ಸುತ್ತನೇ ಗಿರಿಕಿ ಹೊಡೆಯುತ್ತಿದ್ದು ಅಲ್ವಾ ಸರ್? ಅದ್ರ ಸುತ್ತನೇ ಈಗೇನಾಗಿದೆ ನೋಡಿ, ನಮ್ಮ ಎಲ್ಲ ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ನಮ್ ಎಲ್ಲಾ ನಾಯಕರುಗಳು ಕೂಡ ಒಂದ್ ರೀತಿ ಒಬ್ಬೊಬ್ರು ಒಬ್ಬೊಬ್ರು ನಂದ ತರ ಈ ಪುಡಿ ರೌಡಿಗಳ ತರ ಮಾತಾಡೋ ಹೋದ್ರೆ ಈ ಜನ ಏನ್ ಅನ್ಕೋತಾರೆ? ನೋ ನೋ ಅಲ್ಲ ಅಲ್ಲ, ಯಾಕೆಂದ್ರೆ ಕರ್ನಾಟಕ ರಾಜಕೀಯ ಸಂಸ್ಕೃತಿಗೆ ಹೆಸರಾದಂತದ್ದು ಇಡೀ ಭಾರತದಲ್ಲಿ. ಎಂತೆಂತ ಅವ್ರು ಅಯ್ಯೋ ಕೆಂಗಲ್ ಹನುಮಂತಯ್ಯನು ಅಂತ, ನಿಜಲಿಂಗಪ್ಪನವ್ರು, ಜತ್ತಿಯವರು, ದೇವರಾಜ ಅರಸರು, ವೀರೇಂದ್ರ ಪಾಟೀಲ್ರು, ರಾಮಕೃಷ್ಣ ಹೆಗಡೆಯವರು, ಎಸ್ ಎಂ ಕೃಷ್ಣ ಅವರು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ಗುಂಡೂರಾಯರು, ಎಂತೆಂತವ್ರು ಅಂತವ್ರೆಲ್ಲ ಕುಳಿತಿದ್ದ ಸ್ಥಳದಲ್ಲಿ ಕೂತಿರೋರು ನೀವೆಲ್ಲ. ಅಂತ ಸ್ಥಳದಲ್ಲಿ ಕೂತಂತವ್ರು ಸಿದ್ದರಾಮಯ್ಯನವ್ರು ಇರ್ಬಹುದು ಅಥವಾ ನಮ್ಮ ಕುಮಾರಸ್ವಾಮಿಯವ್ರು ಇರ್ಬಹುದು, ಇವತ್ತು ಕುಳಿತಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವ್ರು ಇರ್ಬಹುದು. ಯಾಕೆಂತಂದ್ರೆ ಅಂತ ಕುರ್ಚಿ ಮೇಲೆ ತಾವು ಕೂತಿದ್ದೀರಾ, ಬಟ್ ಅಂತ ನಡವಳಿಕೆನೆ ಬೇಕಾಗಿದೆ. ಆ ನಡವಳಿಕೆನ ಬಿಟ್ಟು ನೀವು ಹೋಗುವಂತದ್ದು ಇದೆಯಲ್ಲ, ಅದು ಯಾರಿಗೂ ಶೋಭಾಯಮಾನ ಅಲ್ಲ. ಇದು 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 ನಿಮ್ಮ ಪ್ರಕಾರ ಒಂದು ವಿಷಯವಾಗಿ ಗಂಭೀರವಾಗಿ ಮತ್ತಷ್ಟು ಹೊರಗೆ ಬಂದು, ಯಾಕಂದ್ರೆ ಇಲ್ಲಿ ಸ್ಯಾಂಟ್ರೋ ರವಿ ಅನ್ನುವ ಈ ಮನುಷ್ಯನ ಹೆಂಡತಿ ಬೇರೆ ಮಾತನಾಡಿ ಆಕೆಗಾಗಿರುವ ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಈಗ ಒಡನಾಡಿ ಸಂಸ್ಥೆ ಕೂಡ ಆಕೆ ಪರವಾಗಿ ನಿಂತ್ಕೊಂಡಿದೆ. ನಮ್ಮ ಒಡನಾಡಿ ಸ್ಟ್ಯಾನ್ಲಿ ಪರಶು ಇವರೆಲ್ಲ ಮಾತಾಡಿದ್ದು ನೋಡಿದ್ವಿ. ಅವನ ಪನಿಷಿಂ, ಅರೇ ಕಾನೂನು ಇಲ್ವೇ ನಮ್ಮ ಹತ್ರ? ಅಲ್ಲ ಸರ್, ಇದು 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 ಒಬ್ಬ ಸ್ಯಾಂಟ್ರೋ ರವಿ ಆಯ್ತು, ನಾಳೆ 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 ಇದು ಇದು ಸ್ಯಾಂಟ್ರೋ ಆಯ್ತು, ನಾಳೆ ಇನ್ನೊಬ್ಬ ಮಾರುತಿ 800 ಇನ್ನೊಬ್ಬ ಬರ್ತಾನೆ, ನಾಳೆ ಹುಂಡೈ ವರ್ಣ ಅಂತ ಇನ್ನೊಬ್ಬ ಬರ್ತಾನೆ ಸರ್, ನಾಳೆ ಮಹೀಂದ್ರಾ 300 ಅಂತ ಒಬ್ಬ ಬರ್ತಾನೆ, ಆಮೇಲೆ ಅಂತವ್ರು ಆ ಥರದವರೆಲ್ಲ ಇದಾರೆ ಸರ್. ಈ ಥರ ಸ್ಯಾಂಟ್ರೋ ಮತ್ತು ಬೇರೆ ಬೇರೆ ಕಾರ್ ಮಾಡೆಲ್ಗಳು, ಬೇರೆ ಬೇರೆ ಅಂದರೆ ಮನುಷ್ಯರು ನಾನು ಹೇಳ್ತಾ ಇರೋದು, ಫಾರ್ ದಟ್ ಎಕ್ಸಾಂಪಲ್, ಭಾಳ ಜನ ಇದ್ದಾರೆ ಸರ್. ಅಂಡ್ ದೇ ಆರ್ ಇನ್ ಹ್ಯಾಂಡಿಂಗ್ ಗ್ಲೋ ವಿತ್ ಪಾಲಿಟಿಷಿಯನ್ ಸರ್. ಇಲ್ಲ ಅಂತೇನಿಲ್ಲ, ಇಲ್ಲ ಅಂತೇನಿಲ್ಲ, ಬಟ್ ನೀವು ಆ ತರದವ್ರನ್ನ ನೀವು ಬಲಿ ಹಾಕ್ಬೇಕು. ಸರ್ಕಾರ ಕಾನೂನು ಇರೋದೆ ಅದಕ್ಕೆ, ಹೋಮ್ ಡಿಪಾರ್ಟ್ಮೆಂಟ್ ಇರೋದೆ ಅದಕ್ಕೆ, ಪೊಲೀಸ್ ಇರೋದೆ ಅದಕ್ಕೆ, ಇಂತ ಕ್ರಿಮಿನಲ್ಸ್ ಗಳನ್ನ ಮಟ್ಟ ಹಾಕಿಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಇರೋದು. ಸೊ ಹಾಗಾಗಿ ಯಾರೋ ಜೊತೆನೋ ಫೋಟೋ ತೆಗಿಸ್ಕೊಂಡ್ಬಿಟ್ರು ಅನ್ನೋದಕ್ಕೆ ಅದಲ್ಲ ಇವತ್ತು. ಯಾಕೆಂದ್ರೆ ಪಾಪ ಮೋದಿಯವರು ಈ ನಮ್ಮ ಮೊಬೈಲ್ ಮೇಲೆ ಒಂದು GST ಹಾಕಿಲ್ಲ, ಫೋಟೋ ತೆಗಿಯೋದ್ರ ಮೇಲೆ ಯಾರ ಬರ್ತಾನೆ ಪಕ್ಕದ ಕೈ ಹಣ ಹೆದರ್ ಮೇಲೆ ಕೈ ಹಾಕು ಅಂತ ಹಾಕು, ಪಡೆಯುತ್ತಾನೆ ಒಂದು ಫೋಟೋ, ಹೋಗ್ಬಿಡ್ತಾನೆ ಎಲ್ಲಾರ್ಗು. ಆದ್ರಿಂದ ನಾಟ್ ಅದಲ್ಲ, ಹೋಮ್ ಡಿಪಾರ್ಟ್ಮೆಂಟ್, ಯಾಕೆಂದ್ರೆ ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂತ ಕುಮಾರಸ್ವಾಮಿಯವರು ಇದನ್ನ ರೈಸ್ ಮಾಡಿದ್ದಾರೆ. ಅದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ಹೋಮ್ ಡಿಪಾರ್ಟ್ಮೆಂಟ್ ಅವನ್ ಯಾರಿದ್ದಾನೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಹಿ ಮಸ್ಟ್ ಬಿ ಪನಿಶ್ಡ್. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಮೀ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ, ವೆರಿ ಕೈಂಡ್ ಆಫ್ ಯು.